यडियूरप्पा निवास के बसवराज बोम्मई भेटी शिगावी उपचुनाव इदे टिकेट यारिगे कोडबेकु अन्नुवंत निट्टिनल्लि ओंदष्टु चर्चे आगबेकु आ निट्टिनल्लि यडियूरप्पा निवास के बसवराज बोम्मई भेटी शिगावी टिकेट विचारवागि चर्चे नडेसोदक्के भेटी इदर नडुवे देहलिगू कूड बसवराज बोम्मई तेरळुत्तारे अन्नुवंत माहिति इदे अदक्कू मुन्न यडियूरप्पा जोते चर्चे माडि नंतर देहलिगे होरडुवंत प्लान्स अन्नु हाकोंडिद्दारे शिगावी कूड उपचुनाव तम राजीनामे तेरवा क्षेत्र निराने तन मग भरत बसवराज बोम्मई टिकेट को हेसरू ओडाड़ता है नोड़ यार शिगावी क्षेत्र बीजेपी कणकीतारे अंत या अलू कूड़ा टिकेट आकांक्षी बीजेपी अंद संदर्भली नाल्कु बारी शासक आय्के बसवराज बोम्मईवर क्षेत्र अंत हेळबहुदु इदर नडुवे भरत बसवराज बोम्मई भरत बोम्मई कूड़ा टिकेट के वंदष्टु प्रयत्नवन्न माड्तिद्दारे अन्नुवंत वातावरणद नडुवे नोडबेकु शिग्गावी अंदाग बीजेपी इंद यार टिकेट अन्नु पडेदुकोळ्तारे अंत हेळि सो स्थळीय केलवोब्ब बीजेपी मुखंडरु कूड वंदष्टु आसेयन्नु इट्टुकोंडिद्दारे ಶಿಗಾವಿಯಿಂದ ಟಿಕೆಟ್ ಸಿಗಬಹುದು ಅಂತ ಹೇಳಿ ಹಾಗಾಗಿ ಈ ಭೇಟಿ ಬಹಳ ಮುಖ್ಯವಾಗುತ್ತೆ ಯಾಕಂದ್ರೆ ಶಶಿಧರ್ ಎಲಿಗಾ ಶ್ರೀಕಾಂತ ದುಂಡಿಗೋಡ್ರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರೈಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡುತ್ತಾರೆ ಜನಾರ್ದನ್ ಶಿಗಾವಿ ಕ್ಷೇತ್ರ ಕೂಡ ಒಂದಷ್ಟು ಕುತೂಹಲವನ್ನ ಹುಟ್ಟು ಹಾಕಿದೆ ಟಿಕೆಟ್ ಅನ್ನು ಯಾರು ಪಡೆಕೊಳ್ಳಬಹುದು ಅಂತ ಯಾಕಂದ್ರೆ ಆಕಾಂಕ್ಷಿಗಳ ಸಂಖ್ಯೆ ಸ್ಥಳೀಯ ಮುಖಂಡರಿಂದ ಹಿಡಿದು ಬಸವರಾಜ ಬೊಮ್ಮಾಯಿ ಪುತ್ರರಿಂದ ಕೂಡ ಇರುವಂತದ್ದು ಸೋ ಈ ನಿಟ್ಟಿನಲ್ಲಿ ಯಡಿಯೂರಪ್ಪರನ್ನ ಯಾವಾಗ ಭೇಟಿಯಾಗಿದ್ರು ದೆಹಲಿಗೆ ಯಾವಾಗ ಬಸವರಾಜ ಬೊಮ್ಮಾಯಿ ಅವರು ಹೋಗ್ತಾ ಇರೋದು ತಾನೆ ಯಡಿಯೂರಪ್ಪನವ್ರನ್ನ ಬಸವರಾಜ ಬೊಮ್ಮಾಯಿಯವರು ಭೇಟಿ ಮಾಡಿದ್ದಾರೆ ಅಲ್ಲಿ ಒಂದು ಕುತೂಹಲ ಅಂತಂದ್ರೆ ರಾಜಕಾರಣಿಗಳಿಗೆ ಅದರಲ್ಲೂ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತರು ದೊಡ್ಡ ದೊಡ್ಡ ಹುದ್ದೆನ ಅನುಭವಿಸಿದಂತ ರಾಜಕಾರಣಿಗಳಿಗೆ ಅವರವರ ಕ್ಷೇತ್ರ ತಮ್ಮ ಹಿಡಿತದಲ್ಲಿಯೇ ಇರಬೇಕು ಅನ್ನುವಂತ ಮಹದಾಸೆ ಇರುತ್ತೆ ಅವರು ಸ್ಪರ್ಧೆ ಮಾಡದೇ ಇದ್ರು ಬೇರೆ ಯಾರೇ ಸ್ಪರ್ಧೆ ಮಾಡಿದ್ರು ಸಹಿತ ಅದು ತಮ್ಮ ಹಿಡಿತದಲ್ಲಿ ಇರಬೇಕು ತಮ್ಮ ವ್ಯಾಪ್ತಿಯಲ್ಲಿ ಇರಬೇಕು ಅನ್ನುವಂತ ಒಂದು ಮಹದಾಸೆ ಇರುತ್ತೆ ಅದೇ ಒಂದು ರೀತಿಯಲ್ಲಿ ಬಸವರಾಜ ಬೊಮ್ಮಾಯಿಯವರು ಕೂಡ ಇದಕ್ಕೆ ಕಾಣ್ತಾ ಇದೆ ಕಾರಣ ಏನಂತಂದ್ರೆ ಅಲ್ಲಿ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆಗೆ ಅವರ ಮಗನ ಹೆಸರು ಭರತ್ ಹೆಸರು ಕೂಡ ಕೇಳ ಬರ್ತಾ ಇದೆ ಆದ್ರೆ ಅವರು ಮಗನಿಗೆ ಈಗ ಬೇಡ ಟಿಕೆಟ್ ಬೇಡ ಅನ್ನುವಂತ ವಿಚಾರವನ್ನು ಈಗಾಗಲೇ ಹೇಳಿದ್ದಾರೆ ಆ ವಿಚಾರದಲ್ಲಿ ಅವರು ಪ್ರಯತ್ನನೂ ಕೂಡ ಮಾಡಲ್ಲ ಸ್ಥಳೀಯವಾಗಿ ಕೆಲವರೆಲ್ಲ ಆಶಯ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ತನಗೆ ಅದರಲ್ಲಿ ಆಸಕ್ತಿ ಇಲ್ಲ ಮಗನು ಕೂಡ ಆ ವಿಚಾರದಲ್ಲಿ ಇಂಟ್ರೆಸ್ಟ್ ಇಲ್ಲ ತೋರಿಸ್ತಾ ಇಲ್ಲ ಅಂತಾನೆ ಹೇಳಿದ್ರು ಆದ್ರೆ ಅಲ್ಲಿ ಅವರಿಗೆ ಈಗ ಆತಂಕ ಎದುರಾಗಿರೋದು ಏನಂತಂದ್ರೆ ಮುರುಗೇಶ್ ನಿರಾಣಿ ಅವರು ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಮುಂದಾಗ್ತಾ ಇದ್ದಾರೆ ಹೀಗಾಗಿ ಸ್ಥಳೀಯವಾಗಿಯೇ ಇರುವಂತಹ ಮುಖಂಡರುಗಳಿಗೆ ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಲಿಕ್ಕೆ ಯಾಕಂದ್ರೆ ನಿರಾಣಿ ಅವರು ಯಡಿಯೂರಪ್ಪನವರಲ್ಲೇ ಆಪ್ತರಲ್ಲಿ ಒಬ್ಬರಾಗಿದ್ದಾರೆ ಹಾಗಾಗಿ ಯಡಿಯೂರಪ್ಪನವರು ಏನಾದರೂ ನಿರಾಣಿ ಅವರಿಗೆ ಅವಕಾಶ ಮಾಡಿಕೊಡಿ ಅನ್ನುವಂತ ಮಾತನ್ನ ಕೊನೆಗಳಿಗೆ ಹೇಳ್ಬಿಟ್ರೆ ತಮಗೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈಗಲೇ ಹೋಗಿ ಅವರ ಜೊತೆಯಲ್ಲಿ ಮುಂಚಿತವಾಗಿ ಮಾತನಾಡಿ ಆ ಒಂದು ಪ್ರಯತ್ನದಲ್ಲಿ ಸ್ಥಳೀಯವಾಗಿ ಇದ್ರೆ ಒಳ್ಳೆಯದು ಸ್ಥಳೀಯವಾಗಿ ಸ್ಥಳೀಯರಿಗೆ ಅವಕಾಶವನ್ನು ಕೊಟ್ಟರೆ ಗೆಲ್ಲಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲದೆ ಹೋದ್ರೆ ಹೊರಗಡೆಯಿಂದ ಬಂದವರು ಅನ್ನುವಂತ ಭಾವನೆಯನ್ನ ಹುಟ್ಟಾಕಿ ಚುನಾವಣೆಯಲ್ಲಿ ಸಂಕಷ್ಟ ತಂದಿದ್ದಂತ ಸಾಧ್ಯತೆ ಇರುತ್ತೆ ಆ ಕಾರಣದಿಂದಲಿ ಈ ಒಂದು ವಿಚಾರದಲ್ಲಿ ನೀವು ಯೋಚನೆ ಮಾಡಿ ಅಂತ ಹೇಳಿ ಯಡಿಯೂರಪ್ಪನವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಇದರ ನಂತರದಲ್ಲಿ ಅವರು ಇವತ್ತು ಅಥವಾ ನಾಳೆ ಅಥವಾ ಈ ವಾರದ ಒಳಗಡೆಯಲ್ಲಿ ದೆಹಲಿಗೆ ತೆರಳಿಕ್ಕಿದ್ದಾರೆ. ದೆಹಲಿಗೆ ತೆರಳಿದಾಗಲೂ ಸಹಿತ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡಿ ಅನ್ನೋ ವಿಚಾರವನ್ನ ಹೇಳ್ತಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರೋದು. ಸದ್ಯಕ್ಕಂತೂ ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪನವರ ನಿವಾಸಕ್ಕೆ ಹೋಗಿ ಮಾತುಕತೆಯನ್ನು ಮಾಡಿ ಸ್ಥಳೀಯರಿಗೆ ಅವಕಾಶವನ್ನ ಮಾಡಿಕೊಡೋ ನಿಟ್ಟಿನಲ್ಲಿ ಮಾತುಕತೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಥ್ಯಾಂಕ್ ಯು ಜನಾರ್ದನ್ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892 ಟಾಟಾ ಪ್ಲೇ ನಂಬರ್ 1664 ಜಿಯೋ ಟಿವಿ ನಂಬರ್ 1334 ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30 ಎನ್ ಕೇಬಲ್ ನಂಬರ್ 30 ಸಿಟಿ ನೆಟ್ವರ್ಕ್ಸ್ 51 ಯು ಡಿಜಿಟಲ್ ನಂಬರ್ 162 ಜಿಟಿಪಿಎಲ್ ನಂಬರ್ 17 ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42 ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168 ರೂರಲ್ ಕೇಬಲ್ ನೆಟ್ವರ್ಕ್ 60 ವಿನಾಯಕ ಡಿಜಿಟಲ್ 57 ಅಭಿಷೇಕ್ ಕೇಬಲ್ 821 ಸಿಟಿ ಚಾನೆಲ್ 53 ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57 V4 ಡಿಜಿಟಲ್ ಇನ್ಫೋಟೆಕ್ 628
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ರಲ್ಲಿ ನೋಡಿ ಆನಂದಿಸಿ.